Say hello. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮತ್ತೊಂದು ಹೊಸ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ವೀಣಾ. ಅದು ಹೇಗಿರುತ್ತೆ ಅಂತ ಮತ್ತೆ ನಿಮಗೆ ತೋರಿಸ್ತೀನಿ. ಜೊತೆಗೆ ಆ ಪಾರ್ಕಲ್ಲಿ ಬ್ಯಾಂಡ್ ಕೂಡ ಇದೆ ಮತ್ತು ಫಂಕ್ಷನ್ ಕೂಡ ನಡೀತಾ ಇದೆ. ಅದರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಪಾರ್ಕ್ ಜೊತೆಗೆ ನಾನು ನಿಮಗೆ ಒಂದು ವಿಶೇಷತೆ ಇದೆ, ಅದು ಏನಂತ ಹೇಳ್ತೀನಿ ನಿಮಗೆ. ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಲೋಕಿ, ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ವೀಡಿಯೋಸ್ ನಿಮಗೆ ರೀಚ್ ಆಗೋಲ್ಲ. ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ನಾವೀಗ ಇರೋದು ಚಿಕಾಗೋಗೆ ಹೋಗೋಂಥ ಮೆಟ್ರೋ ಟ್ರೈನ್ ಬರೋವಂಥ ಸ್ಟಾಪ್. ಇದು ರೈಲ್ವೆ ಸ್ಟೇಷನ್, ಇಲ್ಲಿ ನಮ್ಮ ಲೋಕಲ್ ಏರಿಯಾದಲ್ಲಿ. ಇಲ್ಲಿ ನಿಂತ್ಕೊಂಡ್ರೆ ಪ್ರತಿ 1 hour 2 hour ಮೆಟ್ರೋ ಟ್ರೈನ್ ಬರುತ್ತೆ. ಸಿಟಿಯಲ್ಲೇ ಕೆಲಸ ಮಾಡೋವಂಥವ್ರು ತುಂಬ ಜನ ಮೆಟ್ರೋನೇ ತೊಗೊಂಡು ಹೋಗೋದು, ಯಾಕೆಂದರೆ ಚಿಕಾಗೋದಲ್ಲಿ ಕಾರ್ ಪಾರ್ಕಿಂಗು ತುಂಬ ಕಮ್ಮಿ ಇರುತ್ತೆ. ಜೊತೆಗೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಆ್ಯಪ್ಗಳಿರುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡೋದ್ರಿಂದ ಯಾವ ಟೈಮಿಗೆ ಟ್ರೈನ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಅವರು ಈಸಿಯಾಗಿ ಕೆಲಸಕ್ಕೆ. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸಿಟಿಯಲ್ಲಿ ರೆಂಟ್ ಜಾಸ್ತಿ ಇರುತ್ತೆ, ಅಲ್ಲಿ ಆಲ್ಮೋಸ್ಟು $3,000 ಅಥವಾ $2,000 ಅಂದರೆ ತಿಂಗಳಿಗೆ 2 lakh 3 lakh ಬಾಡಿಗೆ ಇರುತ್ತೆ. ಸೊ ಅದು ತುಂಬ ಕಷ್ಟ ಆಗುತ್ತೆ, ಉಳಿತಾಯ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಅರ್ಬನ್ ಏರಿಯಾ ಬಿಟ್ಟು ಸಬರ್ಬಲ್ಲಿ ಈ ರೀತಿ ತೊಗೊಳ್ತಾರೆ. ಸಬರ್ಬಲ್ಲಿ ತೊಗೊಳ್ಳೋದ್ರಿಂದ ಅವರು ಸೇವ್ ಮಾಡ್ಬೋದು. ವಾಟ್ ಆರ್ ಯು ಡೂಯಿಂಗ್ ಲಿವಿಯೋ? ಆರ್ ಯು ವೇಟಿಂಗ್ ಫಾರ್ ದಿ ಟ್ರೈನ್? ಕಮ್, ಲೆಟ್ಸ್ ಗೋ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಚಿಕಾಗೋಗೆ ಹೋಗೋದಕ್ಕೆ ಟೈಮಿಂಗ್ಸು ಮತ್ತು ಯಾವ್ಯಾವ ಟೈಮಲ್ಲಿ ಟ್ರೈನ್ ಬರುತ್ತೆ ಅಂತ. ಇಲ್ಲಿ ಟ್ರೈನ್ ಟೈಮಿಂಗ್ಸ್ ಯಾವಾಗಲೂ ಮಿಸ್ ಆಗಲ್ಲ, ಪಕ್ಕ ಆನ್ ಟೈಮ್ ಬರುತ್ತೆ. ನಾವೀಗ ಇರೋದು ವಿಲೇಜ್ ಆಫ್ ವೀಲಿಂಗ್ ರೈಲ್ವೆ ಸ್ಟೇಷನಲ್ಲಿ. ಇದು ಕನ್ಸ್ಟ್ರಕ್ಟ್ ಮಾಡಿರೋದು 1996. ಈ ರೈಲ್ವೆ ಟ್ರ್ಯಾಕ್ ತುಂಬ ಹಳೇದನ್ಸುತ್ತೆ, ಅದಕ್ಕೆ ವುಡನ್ದು ಇದೆ. Okay, you guys just play, I take it. Hello. Both wanna climb that one? They both start together. Let's see who will climb first. Okay, you can climb fast. Okay, so Angelina, you can climb here. And let's see who... Ready? 1, 2, 3, go. That's okay. Hands, please.
ఏం ఆడుతున్నారు అర్థం కాదు నాకైతే అడగలేదు. ನಾವೀಗ ಹೋಗ್ತಾ ಇರೋದು ಬ್ಯಾಂಡ್ ಅಲ್ಲಿ ಇಟ್ಟಿದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಇವತ್ತು, ಮತ್ತೆ ಸಮ್ಮರ್ ಸ್ಟಾರ್ಟ್ ಆದರೆ ಇಲ್ಲಿ ತುಂಬ ಆಕ್ಟಿವಿಟೀಸ್ನ ಮಾಡ್ತಾ ಇರ್ತಾರೆ. ಬ್ಯಾಂಡ್ ಆಗಲಿ, ಮ್ಯೂಸಿಕ್ ಆಗಲಿ, ಮ್ಯಾಜಿಕ್ ಆಗಲಿ, ಎಲ್ಲ ರೀತಿ ಆ್ಯಕ್ಟಿವಿಟೀಸ್ನ ಇಡ್ತಾ ಇರ್ತಾರೆ ಪ್ರತಿ ಪಾರ್ಕಲ್ಲಿ. ಸೊ ಇವಾಗ ನಾನು ನಿಮಗೆ ಬ್ಯಾಂಡನ್ನು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. All right, let me introduce this great band of mine.
On the drums, we got Chuck Schwartz. Give it up for Major Schwartz, be with you. On the bass guitar, we have Mr. Michael Fiorino. Mr. Michael Fiorino. On saxophone and keys, we have Mr. Cash Michaels. Cash Michaels. Love the way that sounds. Terry Peebles on percussion. I said Tom Bataco, didn't I? Mr. Tom Bataco on guitar. And I am Thomas Linsk. Thank you. And I hope you guys are enjoying the show so far. This next one is called 30 Years Old. No, Vienna. But they loved it. And I love it. And we all love it. Do you guys love it? Can I get an amen? Thank you for the amen. All right, anyway, Vienna.
are in same class, Livio? Livio? You both are in same class? No. Then which class he is? Okay. Did you call that donut? Did you enjoy? With your friend? Yeah. So nodi namge Livio ge ishta agide. ಇವಾಗ ಟೈಮ್ ಆಗ್ತಾ ಇದೆ, ನಾವು ತುಂಬ ಆಗಲ್ಲ, ಯಾಕಂದ್ರೆ ಅಡುಗೆ ಮಾಡ್ಕೊಂಡು ತಿನ್ಬೇಕು. ನೈಟ್ ಅಲ್ವಾ ಇರೋದು, ಇಲ್ಲೇ ಹತ್ರನೇ ಇರೋದು. ಪ್ರತಿ ವಾರ ದಿನ ಈ ರೀತಿ ಫಂಕ್ಷನ್ಗಳನ್ನ, ಈ ರೀತಿ ಈವೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಎಲ್ಲರಿಗೂ ನಮಸ್ಕಾರ. His dad fled to Cuba before coming to New York, and I think some of the Cuban influence music kind of creeped into a lot of his tunes, and this is one of them. It's called Get It Right the First Time. If you know this great song, it's a samba, so that's why we got the percussionist. Let's hear it for Terry Peebles on this percussion. This guy adds so much. We just, you know, we got to bring him everywhere, anywhere we can fit him. And the stage was big enough tonight, so.